ಇದು ಎಸ್ಎಸ್ ಡಿಜಿಟಲ್ ಚಾನೆಲ್ ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್ ಕೆರಿಗೋಷ ಆಳಂದ ರೋಡ್ ಕಲಬುರಗಿ ಕಲಬುರಗಿ ತಾಲೂಕಿನ ಹಾಗರದ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಖಾಜಾಕೊಟ್ನೂರ್ ಗ್ರಾಮ ಬರಗಾಲದ ಉದ್ಯೋಗ ಖಾತ್ರಿ ಯೋಜನೆಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶೋಭಾಂಗಿ ವಿಠಲ್ ಅವರಿಂದ ಗುದ್ದಲಿ ಪೂಜೆ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ವರದಿ ಅನುಸಾರ ತೊಗರಿ ಬೆಳೆಗೆ 7500 ರೂಪಾಯಿ ಬೆಂಬಲ ಬೆಲೆ ನಿಗದಿಗಾಗಿ ಒತ್ತಾಯ ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ಸ್ನಾತಕೋತ್ತರ ಹಾಗೂ ಪದವಿ ತರಗತಿಯ ಹೆಚ್ಚಿಸಿರುವ ಪರೀಕ್ಷಾ ಶುಲ್ಕದಲ್ಲಿ ವಿನಾಯಿತಿಗಾಗಿ ಆಗ್ರಹ ಆಲ್ ಇಂಡಿಯಾ ಡೆಮೊಕ್ರಾಟಿಕ್ ಸ್ಟೂಡೆಂಟ್ ಆರ್ಗನೈಸೇಷನ್ ನೇತೃತ್ವದಲ್ಲಿ ಪ್ರತಿಭಟನಾ ಪ್ರದರ್ಶನ ಡಿಸೆಂಬರ್ 18 ರಿಂದ ಕೆಎಸ್ಆರ್ಟಿಸಿ ಸ್ಟಾಫ್ ವರ್ಕರ್ಸ್ ಫೆಡರೇಷನ್ನ 6ನೇ ರಾಜ್ಯ ಸಮ್ಮೇಳನ ಸಮ್ಮೇಳನದ ಸ್ವಾಗತ ಸಮಿತಿಯ ಗೌರವ ಅಧ್ಯಕ್ಷ ಅಲ್ಲಂಪ್ರಭು ಪಾಟೀಲ್ ಅವರಿಂದ ಮಾಹಿತಿ ಡಿಸೆಂಬರ್ 14 ರಂದು ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆ ಒದಗಿಸಲು ಆಗ್ರಹಿಸಿ ಧರಣಿ ಕರ್ನಾಟಕ ರಾಜ್ಯ ಸರ್ಕಾರಿ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಮನ್ವಯ ಸಮಿತಿ ವತಿಯಿಂದ ಮಾಹಿತಿ ಅಕ್ರಮವಾಗಿ ಅನಹಾರ ಫಲಾನುಭವಿಗಳ ಹೆಸರಿಗೆ ಮನೆಗಳು ಮಂಜೂರು ಮಾಡುವುದನ್ನು ರದ್ದುಪಡಿಸುವಂತೆ ಆಗ್ರಹ ಕರ್ನಾಟಕ ಸಂಘಟನಾ ವೇದಿಕೆ ವತಿಯಿಂದ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹ ಇಂದು ಭಾರತೀಯ ಸಿನಿಮಾ ರಂಗದ ಸೂಪರ್ ಸ್ಟಾರ್ ರಜನಿಕಾಂತ್ ಹುಟ್ಟುಹಬ್ಬ ಬಾಲಿವುಡ್ನ ತಲಾಯಿವಾಗೆ ನಮ್ಮ ಸುದ್ದಿ ಸಮಯದ ವತಿಯಿಂದ ಶುಭಾಶಯಗಳು ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ನಾಗೇಶ್ವರಿ ಕದಂ ಕಲಬುರಗಿ ತಾಲೂಕಿನ ಹಾಗರಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಖಾಜಾಕೊಟ್ನೂರ್ ಗ್ರಾಮದಲ್ಲಿ ಬರಗಾಲದ ಉದ್ಯೋಗ ಖಾತ್ರಿ ಯೋಜನೆಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶೋಭಾಂಗಿ ವಿಠಲ್ ಅವರು ಗುದ್ದಲಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು ಕಲಬುರಗಿ ತಾಲೂಕಿನ ಹಾಗರಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಖಾಜಾಕೊಟ್ನೂರ್ ಗ್ರಾಮದಲ್ಲಿ ಕೈಗೆತ್ತಿಕೊಂಡ ಬರಗಾಲದ ಉದ್ಯೋಗ ಖಾತರಿ ಯೋಜನೆಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶುಭಾಂಗಿ ವಿಠಲ್ ಅವರು ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಇಂದು ಚಾಲನೆ ನೀಡಿದರು ದಿನಾಂಕ 12/12/2018 ಹಾಗರಗ ಗ್ರಾಮ ಪಂಚಾಯತಿಯ ಖಾಜಾಕೊಟ್ನೂರ್ ಗ್ರಾಮದಲ್ಲಿ ಖಾಜಾಕೊಟ್ನೂರ್ ಗ್ರಾಮದ ಕೆರೆಯ ಹೂಳು ತೆಗೆಯುವ ಕಾಮಗಾರಿಯನ್ನು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಒಂದು ಅಮೃತ ಹಸ್ತದ ಮೇಲೆಗೆ ಇವತ್ತು ಕಾಮಗಾರಿಯನ್ನು ಪ್ರಾರಂಭಿಸಲಾಗಿದೆ ಸದ್ಯ ವರ್ಷದಲ್ಲಿ 18-19ನೇ ಸಾಲಿನ ಸದ್ಯ ವರ್ಷದಲ್ಲಿ 4 ಲಕ್ಷದ ಒಂದು ಅಂದಾಜು ಮೊತ್ತದ ಮೇರೆಗೆ ಈ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದೆ ಈ ಒಂದು ಖಾಜಾಕೊಟ್ನೂರ್ ಗ್ರಾಮದಲ್ಲಿ ಕನಿಷ್ಠ ಒಂದು 200 ನಮ್ಮ ಆತ್ಮೀಯ ಅಕುಶಲ ಕೂಲಿ ಕಾರ್ಮಿಕರು ಇದರಲ್ಲಿ ಪಾಲ್ಗೊಂಡು ಈ ಕಾಮಗಾರಿಯನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ ಈ ನಮ್ಮ ಅಕುಶಲ ಕೂಲಿ ಕಾರ್ಮಿಕರಿಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಈ 18-19ನೇ ಸಾಲಿನಲ್ಲಿ ಒಟ್ಟು ನಿಮಗೆ ಒಂದು ದಿನಕ್ಕೆ ಕೂಲಿ ಮಾಡಿದಕ್ಕಾಗಿ 249 ರೂಪಾಯಿ ನಿಮಗೆ ಕೊಡಲಾಗುವುದು
10 ರೂಪಾಯಿ ನೀವೇನು ತಂದಿರುವ ಗುದ್ದಲಿ ಮತ್ತು ಸಲಕೆಯ ಒಂದು ಕಿರಾಯ ರೂಪದಲ್ಲಿ 10 ರೂಪಾಯಿ ಈಗ 259 ರೂಪಾಯಿ ನಿಮಗೆ ಒಂದು ದಿನಕ್ಕೆ ಕೂಲಿಗೆ ಹಾಜರಿ ಸಿಗ್ತದೆ ಅದಕ್ಕೆ ತಾವು 8/10 ಇಬ್ಬರು ಜನ ಸೇರಿ 1 ಫೀಟ್ ತಗ್ಗ ಅಗಲಿ 100 ಫೀಟ್ ದೂರ ಮಣ್ಣನ್ನು ಎತ್ತಿ ಹಾಕಿದಾಗ ತಮಗೆ 259 ರೂಪಾಯಿ ಒಂದು ದಿನಕ್ಕೆ ಹಾಜರಿ ಸಿಗ್ತದೆ ಈ ಯೋಜನೆಯಡಿ ತಾವು ಈ ಒಂದು ಕಾಮಗಾರಿ ಸತತವಾಗಿ ಈ ನಮ್ಮ 100-150 ದಿನಗಳವರೆಗೆ ನೀವು ಒಮ್ಮೆ ಕೆಲಸಕ್ಕೆ ಬಂದಿರಂದ್ರೆ 150 ದಿನ ತನ ನಿಮ್ಮ ಕುಟುಂಬದವರು ಎಲ್ಲರೂ ಸೇರಿ ಈ ಕೆಲಸವನ್ನು ಪೂರ್ಣಗೊಳಿಸಿ ನಿಮ್ಮ ಕೆರೆಯನ್ನು ಹೂಳೆತ್ತಿಸಿ ಮುಂದಿನ ಮಳೆಗಾಲ ದಿನದಲ್ಲಿ ಈ ಕೆರೆ ತುಂಬುವಂಗ ನೀವು ಎಲ್ಲರೂ ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ನನ್ನ ಹೆಸರು ಗುರುಬಸಮ್ರಿ ಖಾಜಕ್ಕ 800 ನಮ್ಮೂರು ನಮ್ಮ ಕೆಲಸ ಬೇಕ್ರಿ ನಾ ಸಿಟಿ ಒಳಗೆ ನೌಕರಿ ಮಾಡಿ ಉಣ್ತಾರ್ರಿ ನಮಗೇನು ಇಲ್ಲರಿ ಭಾಳ ತಕಲೂಪಿ ಅದಾರಿ ನಮ್ಮ ಹೊಲಗಳೆಲ್ಲ ಬೀಳ್ ಬಿದ್ದ ಬರಗಾಲ ಬಂದದ್ರಿ ನಮ್ಮೂರಿಗೆ ಕೆಲಸ ಬೇಕ್ರಿ ನಮ್ಮ ಮುದುಕರು ತದಕರು ಸಣ್ಣವ್ರು ದೊಡ್ಡವ್ರು ಎಲ್ಲರೂ ಬರ್ತಾರೆ ನೋಡ್ರಿ ಶಿವಣ ಖಾಜ ಕೊಟ್ಟನವ್ರದೇರಿ ನಮ್ದು ಹೊಲ ಇಲ್ಲ ಮನೆ ಇಲ್ಲ ಏನಿಲ್ಲ ಕೈ ಹೋಗ್ಯದ ಸರ್ಕಾರ ಕಡೆ ಕೆಲಸ ಕೊಡ್ರಿ ಸರ್ ಕೆಲಸ ಕೊಟ್ಟಿಗೆ ನಾವು ಬದುಕ್ತೀವಿ ಅದ್ರ ಮೇಲೆ ಹೆಣ್ಮಕ್ಳು ಗಂಡಸು ಮಕ್ಕಳು ಎಲ್ಲರೂ ಕಲಿತು ನಾನು ಮಾನವ ಹಕ್ಕುಗಳ ಜನಜಾಗೃತಿ ಸಮಿತಿಯ ಜಿಲ್ಲಾಧ್ಯಕ್ಷನಾದ ಧರಮ್ ಸಿಂಗ್ ತಿವಾರಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಈ ಹಾಗರ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೊಟ್ನೂರು ಗ್ರಾಮದಲ್ಲಿ ಇವತ್ತು ಕೆರೆಯ ಹೂಳೆತ್ತುವ ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ದಾರೆ ಇದೊಂದು ಸ್ವಾಗತಕರವಾದಂಥ ವಿಷಯ ಯಾಕಂತಂದ್ರೆ ಇವತ್ತಿನಿಂದ ನಾವು ನೋಡ್ತಾ ಇದ್ದೆವು ಬರಗಾಲ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂಥದ್ರಲ್ಲಿ ಇವತ್ತು ಅಂದರೆ ಹಳ್ಳಿಯಲ್ಲಿ ಯಾವುದೇ ಕೆಲಸಗಳು ಸಿಗ್ತಾ ಇಲ್ಲ ಇವತ್ತು ಅನಿವಾರ್ಯಕ್ಕಾಗಿ ಇವತ್ತು ಎಷ್ಟೋ ಜನ ಅಂದರೆ ಗುಳೆ ಹೋಗ್ತಕ್ಕಂಥ ಕೆಲಸ ಆಗ್ತಾ ಇದೆ ಬಾಂಬೈ ಪುಣೆ ಮತ್ತೊಂದು ಕಡೆ ಎಲ್ಲ ರಾಜ್ಯಕ್ಕೆ ಅದಕ್ಕಾಗಿ ಇವತ್ತು ಏನಂದ್ರೆ ಇದು ಒಂದು ಒಳ್ಳೆಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಒಂದು ಒಳ್ಳೆಯ ಉದ್ಯೋಗ ಈ ಸಂದರ್ಭದಲ್ಲಿ ಕತಲಪ್ಪ ನೂಲಕರ ಚಂದಾಮ ರಾಜಶೇಖರ ಸೇರಿದಂತೆ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಗ್ರಾಮದ ಇತರೆ ಮುಖಂಡರು ಉಪಸ್ಥಿತರಿದ್ದರು ಡಿಸೆಂಬರ್ 18ರಿಂದ ಕೆಎಸ್ಆರ್ಟಿಸಿ ಸ್ಟಾಫ್ ವರ್ಕರ್ಸ್ ಫೆಡರೇಷನ್ನ 6ನೇ ಸಮ್ಮೇಳನ ಜರುಗಲಿದೆ ಎಂದು ಸಮ್ಮೇಳನದ ಸ್ವಾಗತ ಸಮಿತಿಯ ಗೌರವ ಅಧ್ಯಕ್ಷ ಅಲಂಪ್ರಭು ಪಾಟೀಲ್ ಅವರು ಮಾಹಿತಿ ನೀಡಿದ್ದಾರೆ ಕೆಎಸ್ಆರ್ಟಿಸಿ ಸ್ಟಾಫ್ ಮತ್ತು ವರ್ಕರ್ಸ್ ಫೆಡರೇಷನ್ನ 6ನೆಯ ರಾಜ್ಯ ಸಮ್ಮೇಳನವು ಡಿಸೆಂಬರ್ 18, 19 ಮತ್ತು 20ರಂದು ಕಲಬುರಗಿ ನಗರದ ನೀಲಾಂಬಿಕಾ ಕಲ್ಯಾಣ ಮಂಟಪದಲ್ಲಿ ಜರುಗಲಿದೆ ಎಂದು ಸಮ್ಮೇಳನದ ಸ್ವಾಗತ ಸಮಿತಿಯ ಗೌರವ ಅಧ್ಯಕ್ಷರು ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅಲ್ಲಮ್ಮಪ್ರಭು ಪಾಟೀಲ್ ಅವರು ಇಂದು ಪತ್ರಿಕಾಭವನದಲ್ಲಿ ಜರುಗಿದ ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ ಕೆಎಸ್ಆರ್ಟಿಸಿ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ಇದು 6ನೇ ರಾಜ್ಯ ಸಮ್ಮೇಳನ ಇದು 3 ದಿನ ನಡೀತದೆ 18, 19, 20 3 ದಿನಗಳ ಕಾಲ ಇವತ್ತು ಈ ಕಲಬುರಗಿ ನೀಲಾಂಬಿಕಾ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ 11 ಗಂಟೆಗೆ ಕೇಂದ್ರದ ಒಂದು ಬಸ್ ನಿಲ್ದಾಣದಿಂದ ನಮ್ಮ ಕಾರ್ಯಕ್ರಮ ಪ್ರಾರಂಭವಾಗ್ತದೆ 18ನೇ ತಾರೀಕು ದಿವಸ ಬೆಳಗ್ಗೆ 11 ಗಂಟೆಗೆ ಕೇಂದ್ರ ಬಸ್ ನಿಲ್ದಾಣದಿಂದ ಬೃಹತ್ ಮೆರವಣಿಗೆ ಮೂಲಕ ಸರ್ದಾರ್ ವಲ್ಲಭಾಯಿ ಪಟೇಲ್ ಚೌಕದ ಮೂಲಕ ಇಲ್ಲಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬಸವೇಶ್ವರರ ವೃತ್ತ ಏನಿದೆ ಆ ಚೌಕಿನ ಜಗತ್ ಚೌಕವರೆಗೂ ಈ ಒಂದು ಬಹಿರಂಗ ಏನಪ್ಪಂದ್ರ ಅಧಿವೇಶನೆ ಅಲ್ಲಿ ಮುಂದೆ ನಮ್ಮ ಬೃಹತ್ ಮಂಟಪ ಇರ್ತದೆ ಸುಮಾರು 5,000 ಜನ ಇದರಲ್ಲಿ ಭಾಗವಹಿಸ್ತಕ್ಕಂಥ 42 ವಿಭಾಗಗಳಿಂದ ಎಲ್ಲ ಜನರು ಕೂಡ ಮತ್ತು ಪುರುಷರು ಮತ್ತು ಹೆಣ್ಣು ಮಕ್ಕಳು ಕೂಡ ಜಾಸ್ತಿ ಸಂಖ್ಯೆಯಲ್ಲಿ ಸದಸ್ಯತ್ವ ಹೊಂದಿರತಕ್ಕಂಥ ಎಲ್ಲರೂ ಕೂಡ ಇದು 6ನೇ ಸಮ್ಮೇಳನ ಮೊದಲೇ ಹುಬ್ಬಳ್ಳಿ ಮತ್ತು ಹಾಸನ್ ಬೆಂಗಳೂರಿನಲ್ಲಿ ನಡೆದಿರತಕ್ಕಂಥ ಸಮ್ಮೇಳನಕ್ಕಿಂತ ವಿಶೇಷವಾಗಿರ್ತಕ್ಕಂಥ ಈ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕದ ಹಿಂದುಳಿದ ಭಾಗಕ್ಕೆ ಒಂದಲ್ಲೇ ಸಲ ಈ 6ನೇ ಸಮ್ಮೇಳನವನ್ನು ಇಲ್ಲಿ ಮಾಡಬೇಕಂಥೇಳಿ ನಮ್ಮ ಭಾಗದ ಎಲ್ಲ ಕಾರ್ಯಕರ್ತರ ಮಿತ್ರರು ಆ ಒಂದು ಫೆಡರೇಷನ್ ಎಲ್ಲ ಸದಸ್ಯರು ಗೌರವ ಅಧ್ಯಕ್ಷರು ಸದಸ್ಯರೆಲ್ಲರೂ ಸೇರಿ ತೀರ್ಮಾನ ಮಾಡಲಾಗಿದೆ. ಇದಕ್ಕೆ ನಮ್ಮ ಅಧ್ಯಕ್ಷರು ಮತ್ತು ಹೊಸತು ಸುಪತ್ರಿಕೆ ಸಂಪಾದಕರಾಗಿರ್ತಕ್ಕಂಥ ಡಾಕ್ಟರ್ ಸಿದ್ದನಗೌಡ ಪಾಟೀಲರು ಉದ್ಘಾಟನೆಯನ್ನು ಮಾಡೋದ್ರ ಮೂಲಕ
ಈ ಸಮ್ಮೇಳನವನ್ನ ಉದ್ಘಾಟಿಸಿದ್ದಾರೆ ಮುಖ್ಯ ಅತಿಥಿಗಳಾಗಿ ನ್ಯಾಷನಲ್ ಫೆಡರೇಷನ್ ಆಫ್ ಇಂಡಿಯಾದ ರೋಡ್ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ನ ಅಧ್ಯಕ್ಷರು ಹಾಗೂ ಫೆಡರೇಷನ್ನ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಫೆಡರೇಷನ್ನ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕಾಮ್ರೇಡ್ ಎಸ್ ವಿ ಅನಂತ್ ಸುಬ್ಬರಾವ್ ಇವರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ ಇನ್ನೋರ್ವ ಹಿರಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕಾಮ್ರೇಡ್ ಎಮ್ ಎಲ್ ಯಾದವ್ರವರು ಅವರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ ಮತ್ತು ನಮ್ಮ ಕಲಬುರಗಿಯ ಮಹಾನಗರ ಪಾಲಿಕೆಯ ಮಹಾಪೌರರಾಗಿರ್ತಕ್ಕಂಥ ಶ್ರೀಮತಿ ಮಲ್ಲಮ್ಮ ಹೊಳಕೇರಿಯವರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ ಎ ಐ ಟಿ ಯು ಸಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವ ಕಾಮ್ರೇಡ್ ವಿಜಯ ಭಾಸ್ಕರ್ ಡಿ ಎ ರವರು ಹಿರಿಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಕಾಮ್ರೇಡ್ ಪಿ ವಿಲಾಸ್ ಕುಮಾರ್ ಅವರು ಭಾರತೀಯ ಮಹಿಳಾ ಒಕ್ಕೂಟದ ಕರ್ನಾಟಕ ರಾಜ್ಯ ಸಮಿತಿಯ ಅಧ್ಯಕ್ಷರೂ ಆಗಿರುವ ಕಾಮ್ರೇಡ್ ಎಂ ಜ್ಯೋತಿರವರು ಭಾರತ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಸಹಕಾರ್ಯದರ್ಶಿಗಳಾಗಿರುವ ಡಾಕ್ಟರ್ ಕೆ ಎಸ್ ಜನಾರ್ದನ್ ರವರು ಕಾರ್ಮಿಕ ನ್ಯಾಯವಾದಿಗಳಾಗಿರುವ ಕಾಮ್ರೇಡ್ ಬಿ ಆರ್ ಪಾಟೀಲ್ ರವರು ಕೇಂದ್ರೀಯ ಹೋಮಿಯೋಪತಿಕ್ ಮಂಡಳಿಯ ಮಾಜಿ ತಹಸೀಲ್ದಾರಾಗಿರುವ ಡಾಕ್ಟರ್ ಸಂಪತ್ ರವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಕಾರಣ ಇವತ್ತು ರಾಜ್ಯದ ದುಡಿಯುವ ವರ್ಗಕ್ಕೆ ಒಂದು ಅಪಾರವಾದ ಕೊಡುಗೆ ನೀಡಿರ್ತಕ್ಕಂಥ ನಮ್ಮ ಜಿಲ್ಲೆಯ ಈ ಹೈದರಾಬಾದ್ ಕರ್ನಾಟಕದ ಮುಖಂಡರು ಕರ್ನಾಟಕ ರಾಜ್ಯದ ಮಾಜಿ ಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಮತ್ತು ಕಮ್ಯುನಿಸ್ಟ್ ಪಕ್ಷದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಅಡಿಯಪ್ಪರವರಿಗೂ ಹಾಗೂ ಹಿರಿಯ ಕಾರ್ಮಿಕ ನಾಯಕ ಮಾಜಿ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಎಸ್ ಕೆ ಕಾಂತಾರ್ ಅವರಿಗೆ ಸನ್ಮಾನ ಸಮಾರಂಭವನ್ನು ಕೂಡ ಈ ಸಂದರ್ಭದಲ್ಲಿ ಇಟ್ಟುಕೊಳ್ಳಲಾಗಿದೆ ಮತ್ತು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಸನ್ಮಾನಗೊಳ್ಳಲಿದ್ದಾರೆ ಅದೇ ರಾತ್ರಿ ಸಾಯಂಕಾಲ 6 ಗಂಟೆಗೆ 20ನೇ ತಾರೀಕು ಮಧ್ಯಾಹ್ನ ಸನ್ಮಾನ ಆಗ್ತದೆ ಮತ್ತು ಮಧ್ಯಾಹ್ನ 3 ಗಂಟೆವರೆಗೆ ಪ್ರತಿದಿನ ಅಧಿವೇಶನ ನೀಲಾಂಬಿಕೆ ಕಲ್ಯಾಣ ಮಂಟಪದಲ್ಲಿ ಜರುಗಲಿದೆ ಈ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದಲ್ಲಿ ನಡೀತಕ್ಕಂಥ 6ನೇ ಸಮ್ಮೇಳನದಲ್ಲಿ ಕಾರ್ಮಿಕರ ಮೇಲಿನ ಹೆಚ್ಚಿನ ಕೆಲಸದ ಒತ್ತಡ ವೈಜ್ಞಾನಿಕವಾದ ಭಾರ ಎನ್ ಐ ಎನ್ ಸಿ ಹಾಗೂ ಪ್ರಯಾಣಿಕರ ಟಿಕೆಟ್ ಕಳೆದುಕೊಂಡು ಪ್ರಕರಣದಲ್ಲಿ ನಿರ್ವಾಹಕರುಗಳಿಗೆ ಶಿಕ್ಷೆ ಹದಿಗಟ್ಟಿರುವ ಸಾರಿಗೆ ನಿಯಮಗಳು ಆಡಳಿತ ವ್ಯವಸ್ಥೆ ಮತ್ತು ಆರ್ಥಿಕ ಪರಿಸ್ಥಿತಿ ಕುಸಿದ ಬಿದ್ದಿರುವ ಕೈಗಾರಿಕೆ ಬಾಂಧವ್ಯ ಕೇಂದ್ರ ಸರ್ಕಾರದ ಖಾಸಗೀಕರಣ ನೀತಿ ರಾಜ್ಯದ ಖಾಸಗಿ ಬಸ್ಗಳ ಮಾಲೀಕರ ಕಾನೂನುಬಾಹಿರ ಚಟುವಟಿಕೆಗಳು ಮತ್ತು ಇಂಥ ಚಟುವಟಿಕೆಗಳ ಬಗ್ಗೆ ರಾಜ್ಯ ಸರ್ಕಾರದ ದಿವ್ಯ ಮೌನ ಹಾಗೂ ಸಾರಿಗೆ ನಿಗಮಗಳ ಚಟುವಟಿಕೆಗಳು ರಿಯಲ್ ಎಸ್ಟೇಟ್ಗಳಿಗಾಗಿ ಮಾರ್ಪಾಡು ಮಾಡುವ ದಂಧೆಗಳಂಥ ಸವಾಲುಗಳ ಬಗ್ಗೆ ಸುದೀರ್ಘವಾಗಿ ಚರ್ಚಿಸಿ ನಿರ್ಣಯ ಕೊಳ್ಳಬೇಕಾಗಿದೆ ಇಂಥ ಒಂದು ಸಮ್ಮೇಳನದ ಮೊದಲನೇ ದಿನ ನಡೀತಕ್ಕಂಥ ರ್ಯಾಲಿ ಮತ್ತು ಬಹಿರಂಗ ಅಧಿವೇಶನದಲ್ಲಿ 4 ಸಾರಿಗೆ ನಿಗಮಗಳು 4 ವಿಭಾಗಗಳಿಂದ ಸುಮಾರು 42 ವಿಭಾಗಗಳಿಂದ 5,000ಕ್ಕಿಂತಲೂ ಹೆಚ್ಚು ಜನ ಕಾರ್ಮಿಕ ಪ್ರತಿನಿಧಿಗಳು ಈ ಅಧಿವೇಶನದಲ್ಲಿ 500 ಜನಪ್ರತಿನಿಧಿಗಳು ಮಹಿಳೆಯರು ಸೇರಿದಂತೆ ಭಾಗವಹಿಸಲಿದ್ದಾರೆ ಕಾರಣ KSRC ಬಗ್ಗೆ ಇವರ ಸಮಸ್ಯೆಗಳ ಬಗ್ಗೆ ವಿಧಾನ ಪರಿಷತ್ನಲ್ಲಿ ನಾನು ಮಾತಾಡಿರ್ತಕ್ಕಂಥ ರೆಕಾರ್ಡ್ ಇದೆ ನನ್ನ ರಾಜಕೀಯದಿಂದ ನಿವೃತ್ತಿ ಆಗ್ತಿದ್ರೆ ಸ್ಟೇಜ್ ಮೇಲೆ ಹೇಳಿದೆ ನಾನು ಇವರ ಇದರಲ್ಲಿ ಇವ್ರ ಬಗ್ಗೆ ಆಗ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಸ್ವತಃ ಏನಪ್ಪ ಅಂದ್ರೆ ನಾನು ಅಲ್ಲಿ ಇವತ್ತು ಯಾದಗಿರಿ ಟೈರ್ ಫ್ಯಾಕ್ಟ್ರಿ ಬಗ್ಗೆ KSRC ಸಂಬಂಧಪಟ್ಟಕ್ಕೆ ವಿಷಯವನ್ನು ಎತ್ತಿರ್ತಕ್ಕಂಥವನು ನಾನು ಮತ್ತು ಇವರ ಸಮಸ್ಯೆಗಳು KSRC ಕಚೇರಿಗೆ ಹೋಗಿ ಇವ್ರ ಜೊತೆಗೆ ಸ್ಟ್ರೈಕ್ ಮೂಲಕ ನಮ್ಮ ಸರ್ಕಾರ ಇದ್ದಾಗ ನಮ್ಮ ಸರ್ಕಾರದ ವಿರುದ್ಧವೇ ಇವ್ರ ಜೊತೆಗೆ ನಾನು ಇವರಿಗೆ ನ್ಯಾಯ ಸಿಗಬೇಕಂತ ಹೇಳಿ ನಾನೇ ಸ್ವತಃ ಜೇ ಹೊಡ್ಕೊತ ಹೋಗಿದ್ದು ಕೂಡ ಇವರೆಲ್ಲರೂ ನೋಡಿದ್ದಾರೆ ಇವತ್ತು ಕೂಡ ನಾ ಪಕ್ಷದಿದ್ದರೂ ಕೂಡ ನಮ್ಮವರಿಗೆ ಅನ್ಯಾಯ ಆದರೆ ನಮ್ಮ ಪಕ್ಷದ ವಿರುದ್ಧ ಕೂಡ ನಾನು ಯಾವತ್ತು ಮಾತನಾಡಿರ್ತಕ್ಕಂಥ ಉದಾಹರಣೆಗಳು ತೊಗರಿ ಬಗ್ಗೆ ಆಗಲಿ ಬೇರೆಯದ ಬಗ್ಗೆ ಕೂಡ ನನ್ನ ಒಂದು ಇತಿಹಾಸದಲ್ಲಿದೆ ಅದನ್ನು ಯಾವತ್ತೂ ಕೂಡ ನಾನು ಹಿಂದೆ ಸರಿಯಾಗಿಲ್ಲ ತಪ್ಪು ತಪ್ಪೇ ಈ ಸುದ್ದಿಗೋಷ್ಠಿಯಲ್ಲಿ ಫೆಡರೇಷನ್ನ ಪ್ರಧಾನ ಕಾರ್ಯದರ್ಶಿ ಸಿದ್ದಪ್ಪ ಪಾಲ್ಕಿ ಭೀಮಾಶಂಕರ್ ಮಾಡಿಯಾಳ ಪ್ರಭುದೇವ ಇಳಸಂಗಿ ಸಿದ್ದಣ್ಣ ಕಣೂರ ರಾಮೋ ಗುತ್ತೇದಾರ HS ಪತಕಿ ರತ್ನಪ್ಪ ಜೈನ್ ಅಬ್ದುಲ್ ಕಲೀಂ ಸೇರಿದಂತೆ ಇತರರು ಉಪಸ್ಥಿತರಿದ್ದರು December 14th ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆ ಒದಗಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಮನ್ವಯ ಸಮಿತಿ ವತಿಯಿಂದ ಧರಣಿ ನಡೆಸಲಾಗುವುದು ಎಂದು ತಿಳಿಸಲಾಗಿದೆ ಬೆಳಗಾವಿ ಅಧಿವೇಶನದಲ್ಲಿ ಅತಿಥಿ ಉಪನ್ಯಾಸಕರ ಸೇವಾ ಭದ್ರತೆ ಹಾಗೂ ಸೇವಾ ವಿಲೀನತೆ ಪ್ರಕ್ರಿಯೆಗೆ ಶಾಶ್ವತ ನಿಯಮಾವಳಿ ರಚಿಸಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಮನ್ವಯ ಸಮಿತಿಯ ನೇತೃತ್ವದಲ್ಲಿ December 14th ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ 1 ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಸಮಿತಿಯ ಅಧ್ಯಕ್ಷರಾದ ಜಗಪ್ಪ ತಳವಾರ್ ಅವರು ಇಂದು ಪತ್ರಿಕಾಭವನದಲ್ಲಿ ಜರುಗಿದ ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ 4/12/2018 ಉನ್ನತ ಶಿಕ್ಷಣ ಪರಿಷತ್ತಿನಲ್ಲಿ ಪರಿಷತ್ತಿನ ಎಲ್ಲ ಸದಸ್ಯರು ಸಭಾಪತಿಗಳು ಮತ್ತು ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ GT ದೇವೇಗೌಡರು ಎಲ್ಲರೂ ಸೇರಿದಂತೆಯೇ
ಸುಮಾರು 15 ವರ್ಷದ ಬೇಡಿಕೆ ಆಗಿರತಕ್ಕಂತ ಸೇವಾ ಭದ್ರತೆ ಮತ್ತು ಸೇವಾ ವಿಲೀನತೆ ಕುರಿತಂತೆ ಚರ್ಚೆ ಮಾಡಿ ವೇತನ 25000 ರೂಪಾಯಿ ಮತ್ತು ಸೇವಾ ಭದ್ರತೆಗೆ ಒಂದು ತಾತ್ವಿಕ ಒಪ್ಪಿಗೆಯನ್ನು ಸೂಚಿಸಿರತಕ್ಕಂತದ್ದು 4ನೇ ತಾರೀಕು ಅದನ್ನ ಈ ಚಳಿಗಾಲ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯುತ್ತಿರತಕ್ಕಂತ ಚಳಿಗಾಲ ಅಧಿವೇಶನದಲ್ಲಿ ಅದಕ್ಕೆ ನಿರ್ದಿಷ್ಟ ಸ್ವರೂಪವನ್ನು ಕೊಟ್ಟು ಕಾರ್ಯರೂಪಕ್ಕೆ ತರುವಂತೆ ಒತ್ತಾಯಿಸಿ ನಾವು ಈಗಾಗಲೇ ನಮ್ಮ ಒಂದು ಗುಂಪು ಅಂದರೆ ಧಾರವಾಡ ಗದಗ ಬೆಳಗಾವಿ ಸಮೀಪ ಇರತಕ್ಕಂತ ಎಲ್ಲ ಸಂಘಟನೆ ಜಿಲ್ಲಾ ಸಂಘಟನೆ ಸದಸ್ಯರೆಲ್ಲರೂ ಕೂಡ ಬೆಳಗಾವಿಯಲ್ಲಿ ಇವತ್ತಿನಿಂದ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ್ದಾರೆ ಈ ಭಾಗದೊಳಗೆ ಗುಲ್ಬರ್ಗದೊಳಗೆ ಮತ್ತು ಯಾದಗಿರಿ ನಾವೇನಂತಂದ್ರೆ ರಾಯಚೂರು ರಾಯಚೂರಿನಲ್ಲಿ ನಿನ್ನೆ ಪ್ರೊಟೆಸ್ಟ್ ಅನ್ನು ಮಾಡಿರ್ತಕ್ಕಂಥದ್ದು ಗುಲ್ಬರ್ಗ ಜಿಲ್ಲೆಯಲ್ಲಿ ನಾವು 14ನೇ ತಾರೀಕು ಒಂದು ಸಾಂಕೇತಿಕವಾಗಿರ್ತಕ್ಕಂಥ ಒಂದು ದಿನದ ಧರಣಿಯನ್ನು ಮಾಡುವುದರ ಮೂಲಕ ನಮ್ಮ ಈ ಹಕ್ಕೊತ್ತಾಯವನ್ನು ನಾವು ಸರ್ಕಾರಕ್ಕೆ ಮಾಡ್ತಾ ಇದ್ದೇವೆ ಡಿ ಸಿ ಆಫೀಸ್ ಎದುರುಗಡೆ ಒಂದು ದಿನದ ಸಾಂಕೇತಿಕ 14ನೇ ತಾರೀಕು ಸಾಂಕೇತಿಕ ಧರಣಿಯನ್ನು ಮಾಡುವುದರ ಮೂಲಕ ಸರ್ಕಾರದ ಗಮನಕ್ಕೆ ಬಯಸ್ತಾ ಇದ್ದೀವಿ ಈ 10ರಿಂದ ಏನು ಪ್ರಾರಂಭವಾಗಿದೆ ಚಳಿಗಾಲ ಅಧಿವೇಶನ ಎಲ್ಲಿ ಸರ್ ಗುಲ್ಬರ್ಗ ಅಥವಾ ಇಲ್ಲಿ ಸುಮಾರು ನಾವು 300 ಜನ ಅತಿಥಿ ಉಪನ್ಯಾಸಕರು ಕಾರ್ಯನಿರ್ವಹಿಸ್ತಾ ಇದ್ದೀವಿ ಎಲ್ಲ ಅತಿಥಿ ಉಪನ್ಯಾಸಕರು ಕೂಡ ಧರಣಿಯಲ್ಲಿ ಭಾಗವಹಿಸ್ತಾರೆ ಜೊತೆಗೇನೆ ಈ 10ನೇ ತಾರೀಕಿನಿಂದ ಏನು ಪ್ರಾರಂಭ ಆಗಿದೆ 14ನೇ ತಾರೀಕು ಒಳಗಾಗಿ ಸರ್ಕಾರ ತನ್ನ ಸ್ಪಷ್ಟವಾದ ನಿರ್ಧಾರವನ್ನು ಪ್ರಕಟಿಸದಿದ್ದಲ್ಲಿ ಈ ಭಾಗದಿಂದ ಎಲ್ಲ ಅತಿಥಿ ಉಪನ್ಯಾಸಕರು ಮತ್ತು ಕುಟುಂಬ ಸಮೇತವಾಗಿ ನಾವೇನಂತಂದರೆ ಬೆಳಗಾವಿ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ತಾತ್ವಿಕ ನಿರ್ಧಾರಕ್ಕೆ ಬಂದಿರತಕ್ಕಂಥ ನಿಲುವನ್ನು ನಿರ್ಣಯಿಸಿ ಇತ್ಯರ್ಥಗೊಳಿಸಬೇಕಂಥೇಳಿ ಅವರಲ್ಲಿ ಮನವಿಯನ್ನು ಮಾಡ್ತಿದ್ವಿ ಒಂದು ವೇಳೆ ಈ 3 ದಿನದ ಒಳಗಾಗಿ ಸ್ಪಷ್ಟ ನಿಲುವನ್ನು ಸಿಗದಿದ್ದಲ್ಲಿ ನಾವು ಈ ಭಾಗದಿಂದ ಎಲ್ಲ ಅತಿಥಿ ಉಪನ್ಯಾಸಕರು ಮತ್ತು ಕುಟುಂಬ ಸಮೇತವಾಗಿ ಬೆಳಗಾವಿ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ ಅಂಥೇಳಿ ತಮ್ಮ ಮಾಧ್ಯಮದ ಮೂಲಕ ನಾನು ಸರ್ಕಾರದ ಗಮನಕ್ಕೆ ತರ ಬಯಸ್ತಾ ಇದ್ದೀನಿ ಈ ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಸಂಘಟನಾ ಕಾರ್ಯದರ್ಶಿ ರಮೇಶ್ ಕವಡೆ ಪ್ರಧಾನ ಕಾರ್ಯದರ್ಶಿ ಅಣವೀರಪ್ಪ ಬೋಳೆವಾಡ ಖಜಾಂಚಿ ಡಾಕ್ಟರ್ ವೀರೇಂದ್ರ ಉಪಸ್ಥಿತರಿದ್ದರು ಇದಿಷ್ಟು ಇವತ್ತಿನ ನಮ್ಮ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್ ಕೆರಿಗೋಳಗ ಆಳಂದ ರೋಡ್ ಕಲಬುರಗಿ